ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ದಿನಾಂಕ 18/7/2017 ಮಂಗಳವಾರ ಇಂದು ಸೂರ್ಯೋದಯ ಬೆಳಗ್ಗೆ 6:02 ಸೂರ್ಯಾಸ್ತ ಸಂಜೆ 6:50 ಚಂದ್ರ ಅಸ್ತ 1:45 ಚಂದ್ರೋದಯ ರಾತ್ರಿ 1:49. ಇದು ಹೆವಿಳಂಬಿ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ. ಇನ್ನು ತಿಥಿ ಕೃಷ್ಣ ಪಕ್ಷ ನವಮಿ, ನಕ್ಷತ್ರ ಭರಣಿ. ಇನ್ನು ಆಯಾ ರಾಶಿ ಫಲಗಳು ಇಂದು ಹೇಗಿರಲಿವೆ ಎನ್ನುವುದನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವಂತವರು ಅಗತ್ಯ ವ್ಯವಹಾರಗಳಿಂದ ಉತ್ತಮ ಲಾಭವನ್ನ ಪಡೆದುಕೊಳ್ಳುತ್ತೀರಿ. ಅಷ್ಟೇ ಅಲ್ಲದೆ ಉತ್ತಮ ಆರೋಗ್ಯ ನಿಮ್ಮದಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯಲ್ಲಿರುವವರಿಗೆ ಹಿಂದಿನ ಸಾಲದಿಂದ ಸಮಸ್ಯೆಗಳು ಉಂಟಾಗಿ ಕಿರಿಕಿರಿಯನ್ನ ಉಂಟು ಮಾಡುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿರುವವರು ಹಿರಿಯ ಸಹೋದರನ ಸಲಹೆ ಹಾಗೂ ಸಹಾಯದಿಂದ ನಿಧಾನ ಗತಿಯಲ್ಲಿ ಪ್ರಗತಿಯನ್ನ ಕಾಣುತ್ತೀರಿ. ಮಿಶ್ರ ಫಲವಾಗಿದೆ. ಮುಂದಿನ ರಾಶಿ ಕಟಕ. ಕಟಕ ರಾಶಿಯಲ್ಲಿರುವವರಿಗೆ ದೇವತಾ ಕಾರ್ಯಗಳಲ್ಲಿ ಆಸಕ್ತಿಯನ್ನ ವಹಿಸಿಕೊಂಡು ಇಂದು ಮಂಗಳ ಕಾರ್ಯಗಳನ್ನ ನಿರ್ವಹಿಸುತ್ತೀರಿ. ಸಿಂಹರಾಶಿ. ಸಿಂಹರಾಶಿಯಲ್ಲಿರುವವರು ರುಚಿಕರ ಖಾದ್ಯಗಳ ಸೇವನೆಯಿಂದ ಮಾನಸಿಕ ಉಲ್ಲಾಸವನ್ನ ಪಡೆದುಕೊಳ್ಳುತ್ತೀರಿ. ಅಷ್ಟೇ ಅಲ್ಲದೆ ನೆಮ್ಮದಿ ನಿಮ್ಮದಾಗಿರುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರುವವರು ಕೈಗೊಂಡ ಕಾರ್ಯಗಳಿಗೆ ಸಹೋದರಿಯರಿಂದ ಅಧಿಕ ಧನ ಸಹಾಯ ಒದಗಿ ಬರುತ್ತದೆ. ಕೈಗೊಂಡ ಕಾರ್ಯಗಳು ನೆರವೇರುತ್ತವೆ. ಇನ್ನು ಮುಂದಿನ ರಾಶಿ ತುಲಾ. ತುಲಾ ರಾಶಿಯಲ್ಲಿರುವವರಿಗೆ ಗೊಂದಲದ ಹೇಳಿಕೆಯಿಂದ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳು ಇವೆ. ಮಿಶ್ರಮ ಫಲಿತವಾಗಿದೆ, ಜಾಗರೂಕರಾಗಿರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವ ಉದ್ಯೋಗಾಕಾಂಕ್ಷಿಗಳು ಇಂದು ಶುಭ ಸಮಾಚಾರವನ್ನ ಸೂಚನೆಗಳನ್ನ ಪಡೆದುಕೊಳ್ಳುತ್ತೀರಿ. ಧನುಸು ರಾಶಿ. ಧನುಷ್ ರಾಶಿಯಲ್ಲಿರುವವರು ಹಿರಿಯರಿಂದ ಪಡೆಯುವ ಸಲಹೆಗಳಿಂದ ಕೆಲವು ಸನ್ನಿವೇಶಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಅಧೈರ್ಯ ಪಡಬಾರದು, ಧೈರ್ಯದಿಂದ ಮುನ್ನಡೆದು ಕೆಲಸ ಕಾರ್ಯಗಳನ್ನ ನಿರ್ವಹಿಸತಕ್ಕದ್ದು. ಮಿಶ್ರಮ ಫಲಿತವಾಗಿದೆ. ಇನ್ನು ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿರುವವರು ಧರ್ಮ ಕಾರ್ಯಗಳ ಪರದಾಟ ಇಲ್ಲದೆ ಸುಗಮವಾಗಿ ನೀವು ನಿಮ್ಮ ಕೆಲಸಗಳನ್ನ ನಡೆಸುತ್ತೀರಾ. ದೂರ ಪ್ರಯಾಣ ಸಾಧ್ಯತೆಗಳು ಇವೆ. ಇನ್ನು ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿರುವವರು ತಾಂತ್ರಿಕ ರಂಗದವರಿಗೆ ಅಧಿಕ ಶ್ರಮದ ಅಗತ್ಯವಿದೆ. ಇನ್ನು ಕೊನೆಯ ರಾಶಿ ಮೀನ. ಮೀನ ರಾಶಿಯಲ್ಲಿರುವವರು ಕೆಲಸಗಳಲ್ಲಿ ಪತ್ನಿ ಸಹಕಾರ ಪಡೆಯೋದು ಉತ್ತಮವಾಗಿದೆ. ಮಿಶ್ರಮ ಫಲಿತವಾಗಿರುತ್ತದೆ. ಹೀಗಿವೆ ಆಯಾ ರಾಶಿ ಭವಿಷ್ಯ. ಶುಭ ದಿನ ಸರ್ವರಿಗೂ, ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.